ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಮೊಟ್ಟ ಮೊದಲ ಬಾರಿಗೆ 10 ಎಕರೆ ಪ್ರದೇಶದಲ್ಲಿ 7 ಲಕ್ಷ ಸಸಿಗಳನ್ನು ಬೆಳೆಸಿ ರಕ್ಷಣೆ ಮಾಡಲು ಮುಂದಾಗಿದೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಸಕಾಲಕ್ಕೆ ಮಳೆಯಾಗದಿರುವುದರಿಂದ ಈ ಭಾಗದ ರೈತರು ಸಂಕಷ್ಟ ಎದುರಿಸುವಂತಾಗಿದ್ದು, ಈ ಬಾರಿಯ ಬೇಸಿಗೆಯಲ್ಲಿ ಜನರು ತತ್ತರಿಸುವಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಈ ಭಾಗದಲ್ಲಿ ಸಾಮಾಜಿಕ ಅರಣ್ಯ ಬೆಳೆಸಲು ಮುಂದಾಗಿದೆ. ಅರಣ್ಯ ಇಲಾಖೆಯು ಹಸಿರೀಕರಣಕ್ಕೆ ಒತ್ತು ನೀಡಿದ್ದು, ತೇಗ, ನೇರಳೆ, ಬಿದಿರು, ಹುಣಸೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದ ಬಹು ಮಾದರಿಯ ಸಸಿಗಳನ್ನು ಬೆಳೆಸಿ ವಿತರಿಸುತ್ತಿದೆ. ದೂರದರ್ಶನದೊಂದಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೃಷ್ಣಮೂರ್ತಿ ಹೊಂಗೆ, ಬೇವು, ಅರಳಿ, ಆಲ, ಬಸರಿ ಸೇರಿದಂತೆ ಅನೇಕ ಗಿಡಗಳನ್ನು ಬೆಳೆಸುತ್ತಿರುವುದಾಗಿ ತಿಳಿಸಿದರು. ಅರಳಿ, ಆಲ, ಬಸರಿ ಮತ್ತೆ ಮುಂತಾದ ಸಸಿಗಳನ್ನ ಬೆಳೆಸಿದ್ವಿ. 9 ತಿಂಗಳಿಂದ ನರ್ಸರಿ ಸ್ಟಾರ್ಟ್ ಮಾಡಿ 9 ತಿಂಗಳಿಂದ ಬೆಳೆಸಿದ್ವಿ ಇಷ್ಟೊಂದು ಸಸಿಗಳ, 7 ಲಕ್ಷ ಸಸಿಗಳ. ಇಂಥ ಈ ವರ್ಷ ಜಾಸ್ತಿ ಬಿಸಿಲು ಇರೋದ್ರಿಂದ ಕಷ್ಟಪಟ್ಟು ಬೆಳೆಸಿದ್ವಿ. ಮತ್ತೋರ್ವ ಸಿಬ್ಬಂದಿ ಶ್ರೀನಿವಾಸ್, ಈ ಭಾಗದ ರೈತರ ಹಿತದೃಷ್ಟಿಯಿಂದ ಹಲವು ಬಗೆಯ ಸಸಿಗಳನ್ನು ಬೆಳೆಸಲಾಗಿದ್ದು, ಮೊಳಕಾಲ್ಮೂರು ತಾಲೂಕಿನ ರೈತರಿಗೆ ವಿತರಿಸುತ್ತಿರುವುದಾಗಿ ಹೇಳಿದರು. ಹುಣಸೆ, ಬಾಗಿ, ಹರಳಿ, ಬೇವು, ಹೊಳೆ ಮತ್ತೆ ಮುದ್ಕ, ಅಲ್ಲಿಂದ ಜೀವೆ, ಈ ಥರ ನಾನಾ ಜಾತಿ ವಿವರಗಳನ್ನು ಬೆಳೆಸಿದ್ದೀವಿ. ಈ ಒಂದು ಉಪವಲಯ ಅರಣ್ಯಾಧಿಕಾರಿ KR ಸುನೀಲ್, ವಿವಿಧ ಮಾದರಿಯ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಣೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬಂದ್ಬಿಟ್ಟು GVA, KMERC, RSP, RSPD, KVPY, KFDF, GVA, ಈ ಥರ ಒಟ್ಟು 7 ವಿವಿಧ ಯೋಜನೆ ಅಡಿಗಳಲ್ಲಿ ಬೆಳೆಸಿರುತ್ತೇವೆ. ರೈತರಿಗೆ ಬಂದ್ಬಿಟ್ಟು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಮತ್ತು RSPDಯಲ್ಲಿ ಸಸಿಗಳನ್ನ ವಿತರಿಸ್ತಿದ್ದೀವಿ. ಈ ಒಂದು ನಮ್ಮ ನರ್ಸರಿಯಲ್ಲಿ ಸುಮಾರು ಈಗ ಸೆಪ್ಟೆಂಬರ್ ತಿಂಗಳಿಂದ ನಾವು ಕೆಲಸ ಆರಂಭಿಸ್ತಿದ್ದೀವಿ. ಎಲ್ಲೆಲ್ಲಿ ನಮಗೆ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ರಾಜಣ್ಣ ಅರಣ್ಯ ಇಲಾಖೆ ವತಿಯಿಂದ ಮೀಸಲಿಟ್ಟಿರುವ ಪ್ರದೇಶದಲ್ಲಿ ಸಸಿಗಳನ್ನು ನೆಡಲು ಕಾರ್ಯಯೋಜನೆ ಕೈಗೊಳ್ಳಲಾಗಿದೆ ಎಂದರು. ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ರೈತರಿಗೆ ಈ ಏನು ವಿತರಣೆ ಮಾಡಲಿಕ್ಕೆ ಈ ಹಣ್ಣಿನ ಗಿಡಗಳಾದ ಈ ಸೀತಾಫಲ ಮತ್ತು ಬೇರೆ ಬೇರೆ ನೇರಳೆ, ನೆಲ್ಲಿ, ಈ ಥರ ಹಣ್ಣಿನ ಗಿಡಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ.